ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ್ ಸೊ ನಾವು ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಬ್ಲಡ್ ರಿಲೇಷನ್ ಅಂದರೆ ರಕ್ತ ಸಂಬಂಧಗಳ ಮೇಲೆ ಪಾಠ ಮಾಡ್ತಿದ್ವಿ ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಮೇಲಿದೆ ಏನಿದೆಯಪ್ಪ ಅಂದರೆ ಭಾವಚಿತ್ರವನ್ನು ತೋರಿಸುತ್ತಾ ಕಲ್ಪನಾ ರಾವರು ಈ ರೀತಿ ಹೇಳಿದರು ಯಾವ ಥರ ಅಂದರೆ ಅವರ ಅವಳ ತಂದೆಯು ನನ್ನ ತಾಯಿಯೇ ಏಕೈಕ ಅಳಿಯ ಕಲ್ಪನಾ ಅವರಿಗೆ ಆ ಮಹಿಳೆ ಏನಾಗಬೇಕು ಸೊ ಈ ಥರ ಸ್ಟೇಟ್ಮೆಂಟ್ ಇದ್ದಾಗ ನೀವೇನು ಮಾಡ್ರಿ ಫಸ್ಟಿಂದ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಯಾವಾಗಲೂ ಕನ್ಫ್ಯೂಷನ್ ಆಗುತ್ತೆ ಅವಾಗ ಏನು ಮಾಡ್ರಿ ಲಾಸ್ಟಿಂದ ಸ್ಟಾರ್ಟ್ ಮಾಡ್ರಿ ಲಾಸ್ಟಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಸ್ಟೇಟ್ಮೆಂಟಿಗೆ ಹೋಗ್ರಿ ನನ್ನ ತಾಯಿಯ ಏಕೈಕಾಳಿಯ ಅಂದರೆ ಆ ಹೆಂಗಸಿನ ಏಕೈಕಾಳಿಯ ಅಂದರೆ ಯಾರಾಗ್ತಾರೆ ಆ ಹೆಂಗಸಿನ ಗಂಡ ಅಂದರೆ ಆ ಹೆಣ್ಣಿನ ಗಂಡ ಆ ಮಹಿಳೆಯ ಗಂಡ ಹಾಕ್ತಾರೆ ಮಹಿಳೆಯ ಗಂಡ ಹಾಕ್ತಾರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಅವಳ ತಂದೆ ಅಂದರೆ ಈ ಇವರ ಮಗಳಾಗ್ತಾಳೆ ಇವಳ ತಂದೆ ಅಂದರೆ ಇವರ ಮಗಳಾಗ್ತಾಳೆ ಸೊ ಇಲ್ಲೇನು ಬರ್ತದಪ್ಪ ಅಂದರೆ ಮಗಳು ಬರ್ತದೆ ಹಾಗಾದರೆ ಕಲ್ಪನಾ ಅವರಿಗೆ ಆ ಏನಾಗ್ತಾಳೆ ಅಂದರೆ ಕಲ್ಪನಾ ಅವ್ರಿಗೆ ಆ ಮಹಿಳೆ ಏನಾಗ್ತಾಳೆ ಅಂದರೆ ತಾಯಿ ಆಗ್ತಾಳೆ ಯಾಕಂದರೆ ಅವರು ಅವರು ತಾಯಿ ಹಾಕ್ತಾರೆ ನೋಡ್ರಿ ಈ ಥರ ಇದ್ದಾಗ ಏನು ಮಾಡ್ರಿ ಲೆಫ್ಟಿಂದ ಬರ್ರಿ ತಾಯಿ ಏಕೈಕ ಅಳಿಯ ಅಂದರೆ ಯಾರಾಗ್ತಾರೆ ಈಗ ಮಹಿಳೆ ಇರ್ತಾಳೆ ಮಹಿಳೆಗೆ ತಾಯಿ ಏಕೈಕ ಅಳಿಯ ಅಂದರೆ ಯಾರಾಗ್ತಾರೆ ಮಹಿಳೆ ಗಂಡ ಹಾಕ್ತಾರೆ ಗಂಡನ ಮಗಳು ಏನಾಗ್ತಾಳಪ್ಪ ಮಹಿಳೆಗೆ ಮಗಳಾಗ್ತಾಳೆ ಮಗಳಿಗೆ ಮಹಿಳೆ ಏನಾಗ್ತಾಳೆ ತಾಯಿ ಆಗ್ತಾಳೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ತಾಯಿ ಆಗ್ತಾಳೆ ಸೊ ನೋಡಿರಿ ಸ್ಟೇಟ್ಮೆಂಟ್ಸ್ ಇದ್ದಾಗ ಯಾವಾಗಲೂ ನೀವು ಲೆಫ್ಟ್ ರೈಟ್ ಸೈಡಿಂದ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಿರಿ ಎಂಡಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಸ್ಟಾರ್ಟಿಂಗಿಗೆ ಬರ್ರಿ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಕ್ವೆಶನ್ಸ್ ಈಸಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಸೊ ಈ ಥರದ ಕ್ವಶನ್ಸು ಕೇಳ್ತಾರೆ ಏನಂದರೆ ನಿಮ್ಗೊಂದಿಷ್ಟು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಇದು ಏನಾಗುತ್ತೆ ಅಂತ ಕೇಳ್ತಾರೆ ಸೊ ನೋಡಿರಿ ಫಸ್ಟ್ ಏನಿದೆ ಅಂದರೆ ಎ ಮೈನಸ್ ಬಿ ಅಂದರೆ ಎ ಯು ಬಿ ಯ ಮಗಳು ಎ ಪ್ಲಸ್ ಬಿ ಅಂದರೆ ಎ ಯು ಬಿ ಯ ಪತ್ನಿ ಎ ಡಿವೈಡೆಡ್ ಬೈ ಬಿ ಅಂದರೆ ಎ ಯು ಬಿ ಯ ತಂದೆ ಎ ಇಂಟು ಬಿ ಅಂದರೆ ಎ ಯು ಬಿ ಯ ಮಗ ಹಾಗಾದರೆ ಪಿ ಇಂಟು ಆರ್ ಮೈನಸ್ ಎಸ್ ಈ ಸಂಕೇತದಲ್ಲಿ ಪಿ ಯು ಎಸ್ಗೆ ಏನಾಗ್ತಾರೆ ಸೊ ನೀವೇನು ಮಾಡಬೇಕಪ್ಪ ಅಂದರೆ ಈ ರಿಲೇಷನ್ಸ್ ಯೂಸ್ ಮಾಡಿಕೊಂಡು ಪಿ ಇಂಟು ಪಿ ಇಂಟು ಆರ್ ಮೈನಸ್ ಎಸ್ ಏನಾಗುತ್ತೆ ಅಂತ ಡಿಸೈಡ್ ಮಾಡಬೇಕು ಸೊ ನೋಡಿರಿ ನಾವು ಸೇಮ್ ಜನ್ರೇಷನ್ ಇದ್ರೆ ಈ ಸಂಬಲ್ನ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಜನ್ರೇಷನ್ ಅಂದರೆ ಅಂದರೆ ಬೇರೆ ಬೇರೆ ಜನ್ರೇಷನ್ ಇದ್ದರೆ ಈ ಸಿಂಬಲ್ ಯೂಸ್ ಮಾಡ್ತೀವಿ ಆಮೇಲೆ ಗಂಡ ಹೆಂಡ್ತಿ ಹಾಕ್ತಿದ್ರೆ ಈ ಥರ ಬರಿತೀವಿ ಸೊ ಸಹೋದರ ಸಹೋದರಿಯರಿದ್ದರೆ ಈ ಥರ ಸಹೋದರರಿದ್ರು ಈ ಥರ ಒಂದೇ ಲೈನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ತೋರಿಸ್ತೀನಿ ಸೊ ಫಸ್ಟ್ ನೋಡಿರಿ ಪಿ ಪಿ ಇಂಟು ಆರ್ ಪಿ ಎಂಟು ಆರ್ ಅಂದ್ರೇನು ಎ ಇಂಟು ಬಿ ಅಂದ್ರೇನು ಎ ಯು ಬಿ ಎ ಮಗ ಹಾಗಂದರೆ ಪಿ ಯು ಯಾರ ಮಗ ಹಾಕ್ತಾರೆ ಆರ್ನ ಮಗ ಹಾಕ್ತಾರೆ ಸೊ ನೋಡಿರಿ ಆರ್ ಮೇಲುಗಡೆ ಇದೆ ಪಿ ಕೆಳಗಡೆ ಬರುತ್ತೆ ಡಿಫ್ರೆಂಟ್ ಜನ್ರೇಷನ್ ಇಲ್ಲಿ ಪಿ ಯು ಆರ ಮಗ ಹಾಗಾಗಿ ನಮಗೆ ಆರು ಜನ್ರು ಗೊತ್ತಿಲ್ಲ ಇದು ಮೇಲ್ ಆದರೂ ಇರ್ಬೋದು ಫಿಮೇಲ್ ಆದರೂ ಇರ್ಬೋದು ಬಟ್ ಪೀತ್ ಗೊತ್ತಿದೆ ಏನಂದರೆ ಇದು ಮೇಲೆ ಅಂತೇಳಿ ಸೊ ನೋಡಿರಿ ರಕ್ತ ಸಂಬಂಧದೊಳಗೆ ಬ್ಲಡ್ ರಿಲೇಷನ್ಸ್ ಒಳಗೆ ನೀವು ಯಾವಾಗಲೂ ಜನ್ರ ಮೆನ್ಷನ್ಸ್ನ ತುಂಬ ನೀಟಾಗಿ ಮಾಡಬೇಕು ಯಾಕಂದರೆ ಕ್ವಶನ್ಸಲ್ಲಿ ನಿಮಗೆ ಟ್ವಿಸ್ಟ್ ಇರುತ್ತೆ ಬರೀ ಹೆಸರು ತೊಗೊಂಡು ನೀವೇನಂದರೆ ಜನ್ರು ಯಾವುದಂತ ಅಂತ ಹಿಡಿಯೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನೀವು ನಾರ್ತ್ ಇಂಡಿಯಾ ಸೈಡ್ ಅಥವಾ ಉತ್ತರ ಭಾರತ ಸೈಡ್ ಹೋದರೆ ನಿಮಗೆ ಅಲ್ಲಿ ಕಿರಣ್ ಅಂತ ಹೆಣ್ಮಕ್ಳಿಗೆ ಹೆಸರಿಟ್ಟಿರ್ತಾರೆ ಅದೇ ದಕ್ಷಿಣ ಭಾರತದಲ್ಲಿ ಅಥವಾ ದಕ್ಷಿಣ ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಕಿರಣ್ ಅಂತ ಗಂಡುಡ್ರಿಗೆ ಹೆಸರಿಡ್ತಾರೆ ಹಾಗಾಗಿ ನೀವು ರಕ್ತ ಸಂಬಂಧದ ಪ್ರಶ್ನೆಗಳನ್ನು ಮಾಡ್ತಿರ್ಬೇಕಾದ್ರೆ ಜನ್ರಿ ಮೆನ್ಷನ್ನ ತುಂಬ ಇಂಪಾರ್ಟೆಂಟಾಗಿ ಮಾಡಿರಿ ಅವಾಗ ಮಾತ್ರ ನಿಮ್ಗೆ ಏನಂದರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಆರ್ ಮೈನಸ್ ಎಸ್ ಅಂದರೆ ಏನಂದರೆ ಎ ಮೈನಸ್ ಬಿ ಅಂದರೆ ಎ ಯು ಬಿ ಎ ಮಗಳು ಹಾಗಾದರೆ ಆರ್ ಯಾರ ಮಗಳಾಗ್ತಾಳೆ ಎಸ್ನ ಮಗಳಾಗ್ತಾಳೆ ಸೊ ಇಲ್ಲ ಆರ್ ಇಲ್ಲಿ ಬರ್ತದೆ ಎಸ್ ಮೇಲುಗಡೆ ಬರುತ್ತೆ ಸೊ ಹಾಗಾದರೆ ಪಿ ಯು ಎಸ್ ಕೆ ಏನಾಗ್ತಾನೆ ಪಿ ಎಸ್ಗೆ ಏನಾಗ್ತಾನೆ ಸೊ ಎಸ್ ಇದು ಮೇಲಾದರೂ ಇರ್ಬೋದು ಫೀಮೇಲ್ ಆದರೂ ಇರ್ಬೋದು ಬಟ್ ನಮಗೆ ಗೊತ್ತಿಲ್ಲ ನಮಗಿಲ್ಲಿ ಏನು ಗೊತ್ತಿದೆ ಅಂದರೆ ಪಿ ಎಸ್ಸಿಗೆ ಏನಾಗ್ತಾನೆ ಅಂತ ಕೇಳ್ತಿದ್ದಾರೆ ಸೊ ನಮಗಿಲ್ಲಿ ಪಿ ಜನ್ರಿಗೆ ಗೊತ್ತಿದೆ ಏನು ಹುಡುಗ ಎಸ್ ಏನಾಗ್ತಾರೆ ಅಜ್ಜ ಆದರೂ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಸೊ ಅಜ್ಜಿ ಆಗಿರಲಿ ಅಜ್ಜ ಆಗಿರಲಿ ಮಗಳು ಮಗ ಏನಾಗ್ತಾರೆ ಯಾವಾಗಲೂ ಮೊಮ್ಮಗ ಆಗ್ತಾನೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಮೂರಾಗುತ್ತೆ ಸೊ ನೋಡಿರಿ ರಕ್ತ ಸಂಬಂಧದೊಳಗೆ ನೀವು ಜನ್ರಿ ಮೆನ್ಷನ್ಸ್ನ ತುಂಬ ನೀಟಾಗಿ ಮಾಡಿರಿ ಅದೇ ಥರನಾಗಿ ಮುಂದಿನ ಕ್ವಶನ್ ನೋಡಿರಿ ಮುಂದಿನ ಕ್ವಶನಲ್ಲಿ ಏನಿದೆ ಅಂದರೆ ಪಿ ಮೈನಸ್ ಕ್ಯೂ ಪ್ಲಸ್ ಎಸ್ ಅಂತಿದೆ ಪಿ ಮೈನಸ್ ಕ್ಯೂ ಪ್ಲಸ್ ಎಸ್ ಸೊ ಪಿ ಮೈನಸ್ ಕ್ಯೂ ಅಂದರೆ ಏನಿದೆ ನೋಡಿರಿ ಎ ಮೈನಸ್ ಬಿ ಅಂದರೆ ಎ ಯು ಬಿ ಯ ಮಗಳು ಹಾಗಾದರೆ ಪಿ ಯಾರು ಮಗಳಾಗ್ತಾಳಪ್ಪ ಪಿ ಯು ಕ್ಯೂನ ಮಗಳಾಗ್ತಾಳೆ ಸೊ ಇಲ್ಲಿ ಪಿ ಜನರು ಗೊತ್ತಾಯ್ತು ನಮಗೆ ಕ್ಯೂ ಜನರು ಗೊತ್ತಿಲ್ಲ ಅದೇ ಥರನಾಗಿ ಕ್ಯೂ ಪ್ಲಸ್ ಎಸ್ ಅಂದರೆ ಏನಿದೆ ನೋಡ್ರಿ ಎ ಪ್ಲಸ್ ಬಿ ಅಂದರೆ ಎ ಯು ಬಿ ಯ ಪತ್ನಿ ಹಾಗಂದರೆ ಕ್ಯೂ ಯಾರು ಪತ್ನಿ ಆಗ್ತಾಳೆ ಎಸ್ನ ಪತ್ನಿ ಆಗ್ತಾಳೆ ಕ್ಯೂ ಯಾರ ಪತ್ನಿ ಅಲ್ಲೂ ಎಸ್ನ ಪತ್ನಿ ಹಾಗಾದರೆ ಇದೇನಾಗ್ತದೆ ಎಸ್ ಗಂಡಾಗ್ತಾನೆ ಕ್ಯೂ ಹಿಂಡತೆ ಆಗ್ತಾಳೆ ಹಾಗಾದರೆ ಪಿಯು ಎಸ್ಗೆ ಹೇಗೆ ಸಂಬಂಧವಾಗಿದ್ದಾರೆ ಸೊ ಪಿ ಎಸ್ಗೆ ಹೇಗೆ ಸಂಬಂಧ ಆಗಿರ್ತಾರಪ್ಪ ಪಿಯು ಎಸ್ಗೆ ಹೇಗೆ ಸಂಬಂಧ ಆಗಿದ್ದಾರೆ ನೋಡ್ರಿ ಪಿ ಮಗಳಾಗ್ತಾಳೆ ಹಾಗಾದರೆ ಉತ್ತರ ಏನಾಗಬೇಕ ಬಂದರೆ ಸೊ ಇಲ್ಲೇನಾಗಬೇಕಿತ್ತು ಎಸ್ ಯು ಎಸ್ ಯು ಪಿಗೆ ಏನಾಗ್ತಾಳೆ ಅಂತ ಹಾಕ್ಬೇಕಿತ್ತು ಸೊ ಎಸ್ ಪಿ ಗೆ ಏನಾಗ್ತಾರೆ ಅಂದರೆ ತಂದೆ ಆಗ್ತಾರೆ ಸೊ ಪಿ ಎಸ್ಗೆ ಏನಾಗ್ತಾಳೆ ಅಂದರೆ ಮಗಳಾಗ್ತಾಳೆ ಬಟ್ ಆಪ್ಷನಲ್ಲಿ ಏನಿದೆ ಅಂದರೆ ಮಗಳಿಲ್ಲ ಹಾಗಾಗಿ ಇಲ್ಲೇನಾಗಬೇಕಿತ್ತಪ್ಪ ಅಂದರೆ ಎಸ್ ಯು ಪಿಗೆ ಏನಾಗ್ತಾಳೆ ಅಂತಿರಬೇಕಿತ್ತು ಸೊ ಎಸ್ ಯು ಪಿಗೆ ಏನಾಗ್ತಾಳೆ ಅಂದರೆ ಎಸ್ ಯು ಪಿಗೆ ತಂದೆ ಆಗ್ತಾರೆ ಸೊ ನೋಡಿರಿ ಕ್ವಶನ್ಸ್ನ ನೀವು ನೀಟಾಗಿ ಬರ್ಕೊಂಡು ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲೊಂಚೂರು ಡಿ ಟಿ ಪಿ ಆಗಿತ್ತು ಸೊ ಇದು ಇಂಟರ್ಚೇಂಜ್ ಆಗಬೇಕಷ್ಟೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನೆಕ್ಸ್ಟ್ ಕ್ವಶನಲ್ಲಿ ಪಿ ಇಂಟು ಕ್ಯೂ ಡಿವೈಡೆಡ್ ಬೈ ಎಸ್ ಇದೆ ಪಿ ಇಂಟು ಕ್ಯೂ ಡಿವೈಡೆಡ್ ಬೈ ಎಸ್ ಇದೆ ಸೊ ಪಿ ಇಂಟು ಕ್ಯೂ ಅಂದರೆ ಏನಾಗುತ್ತೆ ಎ ಇಂಟು ಬಿ ಅಂದರೆ ಎ ಯು ಬಿ ಎ ಮಗ ಹಾಗಾದರೆ ಪಿ ಯು ಯಾರ ಮಗ ಆಗ್ತಾನೆ ಇಲ್ಲಿ ಪಿ ಪಿಯು ಕ್ಯೂನ ಮಗ ಆಗ್ತಾನೆ ಸೊ ನೋಡ್ರಿ ಪಿ ಪಿ ಇಂಟು ಕ್ಯೂ ಡಿವೈಡೆಡ್ ಬೈ ಎಸ್ ಸೊ ಪಿ ಇಂಟು ಕ್ಯೂ ಅಂದರೆ ಪಿ ಯು ಕ್ಯೂನ ಮಗ ಕ್ಯೂ ಮೇಲ್ಗಡೆ ಬರುತ್ತೆ ಪಿ ಕೆಳಗಡೆ ಬರುತ್ತೆ ಪಿ ಜನರು ಗೊತ್ತಿದೆ ಮೇಲ್ ಆಮೇಲೆ ಪಿ ಡಿವೈಡೆಡ್ ಬೈ ಎಸ್ ಅಂದ್ರೇನು ಏನು ಎ ಡಿವೈಡೆಡ್ ಬೈ ಎ ಅಂದರೆ ಎ ಯು ಬಿ ಯ ತಂದೆ ಹಾಗಾದರೆ ಕ್ಯೂ ಯಾರು ತಂದೆ ಆಗ್ತಾರೆ ಎಸ್ನ ತಂದೆ ಹಾಕ್ತಾರೆ ಕ್ಯೂ ಬಂದುಬಿಟ್ಟು ಎಸ್ನ ತಂದೆ ಹಾಕ್ತಾರೆ ಸೊ ಇಲ್ಲಿ ಎಸ್ ಬರ್ತದೆ ಕ್ಯೂ ಬಂದ್ಬಿಟ್ಟು ಎಸ್ನ ತಂದೆ ಆಗ್ತಾರೆ ಬಟ್ ನಮಗಿದು ಮೇಲಾ ಅಥವಾ ಫೀಮೇಲಾ ಅಂತ ಗೊತ್ತಿಲ್ಲ ಇದು ಫೀಮೇಲಾ ಮೇಲ ಅಂತ ಗೊತ್ತಿಲ್ಲ ಹಾಗಾಗಿ ಇಲ್ಲೇನು ಕೇಳಿದ್ದಾರೆ ಪಿ ಯು ಎಸ್ಗೆ ಏನಾಗ್ತಾರೆ ಅಂತ ಕೇಳಿದ್ದಾರೆ ಪಿ ಯು ಎಸ್ ಕೆ ಏನಾಗ್ತಾರೆ ಅಂತ ಕೇಳಿದ್ದಾರೆ ಸೊ ನಿಮಗೆ ಈ ಮತ್ತು ಈ ರಿಲೇಷನ್ ಕೇಳಿದ್ದಾರೆ ನೋಡ್ರಿ ಇಲ್ಲಿ ನಮಗೆ ಜೆಂಡರ್ ಗೊತ್ತಿಲ್ಲ ಹಾಗಾಗಿ ಸಹೋದರಿನೂ ಅಂತ ಹೇಳೋಕ್ಕಾಗಲ್ಲ ಸಹೋದರನು ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಉತ್ತರ ಏನಾಗುತ್ತೆ ಸಹೋದರ ಅಥವಾ ಸಹೋದರಿ ಆಗುತ್ತೆ ಯಾಕಂದರೆ ಇಲ್ಲಿ ನಿಮಗೆ ಜೆಂಡರ್ ಎಸ್ ಕ್ಯೂನ ಮಗಳಂತ ಹೇಳಿದಾಗ ನಾವು ಇಲ್ಲಿ ಫೀಮೇಲ್ ಬರ್ತಿತ್ತು ಅವಾಗ ಸಹೋದರಿ ಅಂತ ಬರಿಬೋದಿತ್ತು ಎಸ್ ಕ್ಯೂನ ಮಗ ಅಂತ ಹೇಳಿದಾಗ ನಮಗಿಲ್ಲಿ ಮೇಲ್ ಬರ್ತಿತ್ತು ನಾವು ಜೆಂಡ್ ರಿಲೇಷನ್ನ ಬರಿಬೋದಿತ್ತು ಬಟ್ ಇಲ್ಲೇನು ಹೇಳಿದಾರೆ ಎಸ್ ಕ್ಯೂನ ತಂದೆ ಅಂತ ಹೇಳಿದ್ದಾರೆ ಕ್ಯೂ ಎಸ್ನ ತಂದೆ ಅಂತ ಹೇಳಿದ್ದಾರೆ ಸೊ ತಂದೆ ಆಗ್ಬೇಕಾದ್ರೆ ಮಗಳು ಆದರೂ ಇರ್ಬೋದು ಮಗ ಆದರೂ ಇರ್ಬೋದು ಹಾಗಾಗಿ ನಮಗೆ ಜೆಂಡರ್ ಗೊತ್ತಿಲ್ಲ ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದರೆ ಸಹೋದರ ಅಥವಾ ಸಹೋದರಿ ಆಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ನೋಡಿರಿ ಈ ಥರದ ಕ್ವಶನ್ಸು ಕೊಟ್ಟಿರ್ತಾರೆ ಕನ್ಫ್ಯೂಷನ್ಸ್ ಆಗೋಕ್ಕೆ ಸೊ ನೀವು ಒಂಚೂರು ಕೇರ್ಫುಲ್ಲಾಗಿ ನೋಡಿರಿ ಏನು ಕೊಟ್ಟಿದ್ದಾರೆ ಅಂತೇಳಿ ಸೊ ಜೆಂಡರ್ ಮೆನ್ಷನ್ ತುಂಬ ಇಂಪಾರ್ಟೆಂಟು ಅದೇ ಥರನಾಗೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎ ಬಿ ಮತ್ತು ಸಿ ಸಹೋದಿಯರು ಸಹೋದರಿಯರು ಡಿ ಯು ಇನ ಸಹೋದರ ಇ ಯು ಬಿನ ಮಗಳು ಎ ಯು ಡಿಗೆ ಏನಾಗಬೇಕು ಸೊ ನೋಡಿರಿ ಇಲ್ಲಿ ಮೂರು ಸಹೋದರಿಯರಿದ್ದಾರೆ ಯಾರಪ್ಪ ಅಂದರೆ ವರ್ಕೋ ಸಹೋದರಿಯರು ಯಾರ್ಯಾರು ಅಂದರೆ ಎ ಬಿ ಸಿ ಮೂರು ಜನ ಸಹೋದರಿಯರಿದ್ದಾರೆ ಆಮೇಲೆ ಡಿ ಯು ಈನ ಸಹೋದರ ಡಿ ಅನ್ನೋ ಏನಿದಾನಲ್ಲಪ್ಪ ಯಾರ ಯಾರು ಸಹೋದರ ಅಂದರೆ ಈನ ಸಹೋದರ ಸೊ ನೋಡ್ರಿ ನಾನು ಡಿನ ಮೇಲಂತ ಮೆನ್ಷನ್ ಮಾಡಿದ್ದೀನಿ ಪ್ಲಸ್ ಮಾರ್ಕಲ್ಲಿ ಈ ಜನರನ್ನ ಮೆನ್ಷನ್ ಮಾಡಿಲ್ಲ ಆಮೇಲೆ ಇ ಯು ಬಿನ ಮಗಳು ಸೊ ಈ ಬಂದ್ಬಿಟ್ಟು ಯಾರ ಮಗಳಪ್ಪ ಅಂದರೆ ಸೊ ಇದನ್ನ ಈ ಕಡೆ ಬರೀತೀನಿ ಡಿ ಇ ಈ ಬಂದ್ಬಿಟ್ಟು ಯಾರ ಮಗಳಂದರೆ ಬಿನ ಮಗಳು ಹಾಗಾಗಿ ಮಗಳು ಅಂದಿದ್ದಕ್ಕೆ ನಾನು ಇಲ್ಲಿ ಜನರು ಮೆನ್ಷನ್ ಮಾಡ್ತಿದ್ದೀನಿ ಬಿ ಜನರು ಮೆನ್ಷನ್ ಮಾಡಿಲ್ಲ ನೆಕ್ಸ್ಟ್ ಏನಿದೆ ಅಂದರೆ ಎ ಯು ಡಿಗೆ ಏನಾಗಬೇಕು ಅಂತ ಕೇಳಿದ್ದಾರೆ ಸೊ ನೋಡ್ರಿ ನಮಗೆ ಮುಂಚೆನೇ ಗೊತ್ತು ಎ ಬಿ ಸಿ ಮೂರು ಜನ ಸಹೋದರಿಯರು ಹಾಗಾದರೆ ಮೂರು ಜನ ಏನಿರ್ತಾರೆ ಫಿಮೇಲ್ಸ್ ಇರ್ತಾರೆ ಸಹೋದರಿಯರಿದ್ದರೆ ನಾವು ಯಾವ ಥರ ಡಿನೋಟ್ ಮಾಡ್ತೀವಿ ಈ ಥರ ಡಿನೋಟ್ ಮಾಡ್ತೀವಿ ಎ ಸಿ ಬಿ ಸೊ ಎ ಬಿ ಸಿ ಆದರೂ ಬರೀರಿ ಎ ಸಿ ಬಿ ಆದರೂ ಬರೀರಿ ಮೂರು ಜನ ಸಹೋದರಿಯರು ಹಾಗಾದರೆ ಎನ್ ಆಗ್ತಾರೆ ಅಂತ ಕೇಳಿದ್ದಾರೆ ಸೊ ಎ ಏನಾಗ್ತಾಳಪ್ಪ ಚಿಕ್ಕಮ್ಮ ಆಗ್ತಾಳೆ ಅಥವಾ ದೊಡ್ಡಮ್ಮ ಆಗ್ತಾಳೆ ಯಾಕಂದರೆ ಇವು ಮೂರು ಜನ ಸಹೋದರಿಯೊಳಗೆ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಗೊತ್ತಿಲ್ಲ ಹಾಗಾಗಿ ಚಿಕ್ಕಮ್ಮ ಆದರೂ ಆಗ್ಬೋದು ದೊಡ್ಡಮ್ಮ ಆದರೂ ಆಗ್ಬೋದು ಸೊ ನಿಮಗೆ ಉತ್ತರದಲ್ಲಿ ಕೆಲವೊಮ್ಮೆ ಚಿಕ್ಕಮ್ಮ ಅಂತ ಕೊಟ್ಟಿರ್ತಾರೆ ಕೆಲವೊಮ್ಮೆ ದೊಡ್ಡಮ್ಮ ಅಂತ ಕೊಟ್ಟಿರ್ತಾರೆ ಸೊ ನೀವು ಚಿಕ್ಕಮ್ಮ ಅಥವಾ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಕ್ಲಿಕ್ ಮಾಡಿದರೆ ನಿಮ್ಮ ಉತ್ತರ ರಾಂಗ್ ಆಗುತ್ತೆ ನೀವೇನು ಮಾಡಬೇಕಂದ್ರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಯಾವ ಆಪ್ಷನ್ ಇರುತ್ತಲ್ಲ ಅದು ಕ್ಲಿಕ್ ಮಾಡಬೇಕು ಯಾಕಂದರೆ ಮೂರು ಜನದಲ್ಲಿ ಯಾರು ದೊಡ್ಡವರು ಅಂತ ಕೊಡ್ತಿಲ್ಲ ಹಾಗಾಗಿ ನಮಗೆ ಏಜ್ ಯಾರ್ದು ಜಾಸ್ತಿ ಇದೆ ಅಂತ ಗೊತ್ತಿಲ್ಲ ಆದ ಕಾರಣ ನಾವೇನು ಮಾಡಬೇಕಪ್ಪ ಅಂದರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಎಫ್ ಅವರು ಎನ ಸಹೋದರ ಸಿ ಯು ಎರ ಮಗಳು ಕೆ ಯು ಎಫ್ ಅರ ಸಹೋದರಿ ಜಿ ಯು ಸಿ ಯ ಸಹೋದರ ಯರ ಚಿಕ್ಕಪ್ಪ ಯಾರು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಡಾಟಾ ಬರ್ಕೊಂಬಿಡೋಣ ಎಫ್ ಅವರು ಎನ ಸಹೋದರ ಎಫ್ ಇದ್ದಾರಲ್ಲ ಯಾರು ಸಹೋದರಪ್ಪ ಇವರು ಎ ಅವರ ಸಹೋದರ ಸೇಮ್ ಜನ್ರೇಷನ್ ಮೆನ್ಷನ್ ಮಾಡಿದಿರಿ ಸಿ ಅವರು ಸಿ ಯು ಎರ ಮಗಳು ಸಿ ಅನ್ನೋರು ಯಾರ ಮಗಳಪ್ಪ ಎರ ಮಗಳು ಸೊ ನಮಗೆ ಸೀದ್ ಏದು ಜನರಿಗೆ ಗೊತ್ತಿಲ್ಲ ಸೀದ್ ಗೊತ್ತಿದೆ ಫೀಮೇಲ್ ಅಂತ ಡಿನೋಟ್ ಮಾಡಿದ್ದೀನಿ ಅದೇ ಥರನಾಗಿ ಕೆ ಯು ಎಫ್ ಅವರ ಸಹೋದರಿ ಇಲ್ಲಿ ಕೆ ಏನಿದ್ದಾರಲ್ಲ ಇವರು ಯಾರು ಸಹೋದರಿಯಪ್ಪ ಎಫ್ನ ಸಹೋದರಿ ಜಿ ಯು ಸೀನ ಸಹೋದರಿ ನೆಕ್ಸ್ಟ್ ಏನಿದೆ ಜಿ ಇದ್ದಾಳಲ್ಲ ಯಾರು ಸಹೋದರಿಯವಳು ಸೀನ ಸಹೋದರಿ ಹಾಗಾದರೆ ಯರ ಚಿಕ್ಕಪ್ಪ ಯಾರು ಅಂತ ಕೇಳಿದಾರೆ ಸೊ ಜಿ ಯರ ಚಿಕ್ಕಪ್ಪ ಯಾರಾಗ್ತಾರೆ ಇಲ್ಲಿ ಎಫ್ ಆಗ್ತಾರೆ ಯಾಕಂದರೆ ಒಂದು ಜನ್ರೇಷನ್ ಗ್ಯಾಪ್ ಇದೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಮೂರಾಗುತ್ತೆ ಸೊ ಉತ್ತರ ಏನಪ್ಪ ಅಂದರೆ ಎಫ್ ಆಗುತ್ತೆ ಸೊ ಸೆವೆಂತ್ ಕ್ವಶನ್ ನೋಡ್ರಿ ಸೆವೆಂತ್ ಕ್ವಶನ್ ಏನಿದೆ ಅಂದರೆ ಎ ಯು ಸಿ ಎ ತಂದೆ ಮತ್ತು ಡಿ ಯು ಬಿ ಎ ಮಗ ಎಫ್ ಯು ಎ ಯ ಸಹೋದರ ಸಿ ಯು ಡಿ ಎ ಸಹೋದರಿ ಆದರೆ ಬಿ ಯು ಎಫ್ ಕೆ ಏನಾಗಬೇಕು ಅಂತ ಕೇಳಿದ್ದಾರೆ ಸೊ ಈ ಥರ ಇದ್ದಾಗ ನಾವೇನು ಮಾಡೋಣ ಅಂದರೆ ಕ್ವಶನ್ಸ್ನ ಫಸ್ಟು ಸ್ಟೇಟ್ಮೆಂಟ್ನ ನೀಟಾಗಿ ಬರ್ಕೊಂಬಿಡೋಣ ಎ ಯು ಯಾರ ತಂದೆಯಪ್ಪ ಎ ಬಂದ್ಬಿಟ್ಟು ಸಿನ ತಂದೆ ಸೊ ಹಾಗಾಗಿ ನಮಗೆ ಏದು ಜನ್ರಿಗೆ ಗೊತ್ತಿದೆ ಸಿದ್ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೆಕ್ಸ್ಟ್ ನೋಡ್ರಿ ಡಿ ಯು ಬಿ ಎ ಮಗ ಡಿ ಇದಾರಲ್ಲ ಯಾರ ಮಗಪ್ಪ ಇವರು ಬಿ ಎ ಮಗ ಸೊ ಡಿ ಯಾರ ಮಗ ಹಾಕ್ತಾರೆ ಬಿ ಎ ಮಗ ಹಾಕ್ತಾರೆ ನೆಕ್ಸ್ಟ್ ನೋಡ್ರಿ ಎಫ್ ಯು ಎನ ಸಹೋದರ ಎಫ್ ಯಾರು ಸಹೋದರ ಆಗ್ತಾರೆ ಎನ ಸಹೋದರ ಆಗ್ತಾರೆ ಸಿ ಯು ಡಿ ಎ ಸಹೋದರಿ ಸಿ ಇದಾರಲ್ಲ ಯಾರು ಸಹೋದರಿಯಪ್ಪ ಇವರು ಡಿನ ಸಹೋದರಿ ಇಲ್ಲಿ ನೋಡ್ರಿ ಸಿ ನಮಗೆ ಜೆಂಡರ್ ಸಿಕ್ತು ಏಟ್ ಜೆಂಡ್ರ್ ಡಿ ಜೆಂಡರ್ ಏನಿದೆ ಅಂದರೆ ಮ ಮೇಲಿದೆ ಅದೇ ಥರನಾಗ ಆದರೆ ಬಿ ಯು ಎಫ್ಗೆ ಏನಾಗಬೇಕು ಸೊ ನಮಗಿಲ್ಲೊಂದು ಸ್ಟೇಟ್ಮೆಂಟ್ ಇದೆ ಬಿ ಯು ಡಿ ಎ ಮಗ ಹಾಗಾದರೆ ಡಿ ಯ ತಾಯಿ ಯಾರಾಗ್ತಾರಪ್ಪ ಬಿ ಹಾಕ್ತಾರೆ ಸೊ ನೋಡ್ರಿ ಬಿ ಸೊ ಇದು ಫೀಮೇಲ್ ಆಗುತ್ತೆ ಇದು ಮೇಲ್ ಆಗುತ್ತೆ ಇವರಿಬ್ಬರು ಮ್ಯಾರಿಡ್ ಕಪಲ್ ಆಗ್ತಾರೆ ಹಾಗಾದರೆ ಬಿ ಯು ಎಫ್ಗೆ ಏನಾಗಬೇಕು ಎಫ್ಗೆ ಏನಾಗಬೇಕಪ್ಪ ಸಹೋದರನೇ ಹಿಂತೆ ಆಗಬೇಕು ಸೊ ಅತ್ತಿಗೆ ಆದರೂ ಆಗುತ್ತೆ ಸೊಸೆ ಆದರೂ ಆಗುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟೂ ಆಗ್ತದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಭಾವಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸುತ್ತಾ ಅರುಣ ಹೇಳಿದರು ಇವಳು ನನ್ನ ಮಗನ ಹೆಂಡತಿಯ ಮಗಳ ತಾಯಿ ಎಂದು ಅರುಣನಿಗೆ ಆ ಮಹಿಳೆಯನ್ನು ಎಂದು ಅರುಣನಿಗೆ ಆ ಮಹಿಳೆಗೆ ಹೇಗೆ ಸಂಬಂಧಿ ಸೊ ನೋಡಿರಿ ಅಗೇನ್ ಸ್ಟೇಟ್ಮೆಂಟ್ ಕ್ವಶನ್ಸ್ ನೀವೇನು ಮಾಡಬೇಕಾಗತ್ತೆ ಈ ಸೈಡಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಇಲ್ಲೇನಿದೆ ಹೆಂಡತಿಯ ಮಗಳ ತಾಯಿ ಹೆಂಡತಿಯ ಮಗಳಂದರೆ ಯಾರು ಮಗಳಾಗ್ತಾರೆ ಮಗಳ ತಾಯಿ ಅಂದರೆ ಮತ್ತೆ ಯಾರು ಬರ್ತಾರಪ್ಪ ಹೆಂಡತಿನೇ ಬರ್ತಾಳೆ ಸೊ ನೋಡ್ರಿ ಕನ್ಫ್ಯೂಸ್ ಮಾಡೋಕ್ಕೆ ಹೆಂಡತಿಯ ಮಗಳ ತಾಯಿ ಅಂತ ಕೊಟ್ಟಿದ್ದಾರೆ ಹೆಂಡತಿಯ ಮಗಳಂದರೆ ನಮ್ಮ ಮಗಳಾಗ್ತಾರೆ ಅವ್ರ ತಾಯಿ ಅಂದರೆ ಮತ್ತು ಹೆಂಡತಿನ ಆಗ್ತಾರೆ ಸೊ ಇವಳು ನನ್ನ ಹೆಂಡತಿ ಸೊ ಇಲ್ಲಿ ನೋಡ್ರಿ ಬಂದುಬಿಡ್ತು ಇವಳು ಇವಳು ನನ್ನ ಮಗನ ಹೆಂಡತಿ ಅಂದರೆ ಮಗಳ ಹೆಂಡತಿ ಅಂದರೆ ಏನಾಗ್ತಾರಪ್ಪ ಸೊಸೆ ಹಾಕ್ತಾರೆ ಸೊ ಉತ್ತರ ಎಷ್ಟು ಈಸಿಯಾಗಿ ಬಂತು ನೋಡ್ರಿ ಸೊ ನೀವು ಅದೇ ನೀವೇನಾದರೂ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿದರೆ ಇವಳು ನನ್ನ ಮಗನ ಹೆಂಡತಿಯ ಮಗಳ ತಾಯಿ ಅಂದರೆ ಕನ್ಫ್ಯೂಸ್ ಆಗ್ತಿತ್ತು ಸೊ ನೋಡಿ ಈ ಹೆಣ್ಣಿಂದ ಸ್ಟಾರ್ಟ್ ಮಾಡೋದ್ರಿಂದ ಹೆಂಡತಿಯ ಮಗಳ ತಾಯಿ ಮಗನ ಹೆಂಡತಿಯ ಮಗಳ ತಾಯಿ ಮಗನ ಹೆಂಡತಿ ಅಂದರೆ ಸೊಸೆ ಅವ್ರ ಮಗಳ ಅನ್ ಮಗಳ ಅವ್ರ ತಾಯಿ ಆದರೆ ಮತ್ತೆ ಯಾರಾಗ್ತಾರಪ್ಪ ಸೊಸೆನೇ ಆಗ್ತಾಳೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ಸೊ ನೋಡಿರಿ ಈ ಥರ ಬ್ಲಡ್ ರಿಲೇಷನ್ಸ್ ಕ್ವಶನ್ ಇದ್ದಾಗ ನೀವು ಏನು ಮಾಡಬೇಕಂದ್ರೆ ಸ್ಟೇಟ್ಮೆಂಟ್ ವೈಸ್ ಸಾಲ್ವ್ ಮಾಡ್ತಾ ಹೋಗಬೇಕು ಅವಾಗ ನಿಮಗೆ ಈಸಿ ಆಗುತ್ತೆ ಸೊ ನೀವು ಲಾಸ್ಟಿಂದ ಬಂದರೆ ನಿಮ್ಗೆ ಈಸಿ ಆಗುತ್ತೆ ಫಸ್ಟಿಂದ ಹೋದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ನೆಕ್ಸ್ಟ್ ನೋಡಿರಿ ಈ ಥರದ್ದು ಕ್ವಶನ್ನು ಕೇಳ್ತಾರೆ ನಿಮಗೆ ಒಂದು ಪಜಲ್ ಕೊಟ್ಟು ಪಜಲ್ನ ಸಾಲ್ವ್ ಮಾಡೋ ಕೂಡ ಹೇಳ್ತಾರೆ ಪಝಲಲ್ಲಿ ಏನಿದೆ ಅಪ್ಪ ಅಂದರೆ ಎ ಬಿ ಸಿ ಡಿ ಎಫ್ ಆರು ವ್ಯಕ್ತಿಗಳಲ್ಲಿ ಸಿ ಯು ಎಫ್ ರ ಸಹೋದರಿ ಬಿ ಯು ಇ ಎಸ್ ಇ ಪತಿಯ ಸಹೋದರ ಡಿ ಯು ಎ ಯ ತಂದೆ ಎಫ್ ಎಫ್ ರ ಅಜ್ಜ ಎಫ್ ರ ಅಜ್ಜ ಒಟ್ಟು ಇಬ್ಬರು ತಂದೆ ಮೂವರು ಸಹೋದರರು ಒಬ್ಬರು ತಾಯಿ ಇದ್ದಾರೆ ಸೊ ಈ ಥರ ಇದ್ದಾಗ ಏನು ಮಾಡ್ರಿ ಫಸ್ಟ್ ಡಾಟಾನ ಒಂದು ಕಡೆ ನೀಟಾಗಿ ಬರ್ಕೊಂಬಿಡ್ರಿ ಸೊ ಇಲ್ಲಿ ಎಷ್ಟು ಜನ ಇದ್ದಾರಪ್ಪ ಅಂದರೆ ಆರು ಜನ ಇದ್ದಾರೆ ಯಾರಂದರೆ ಎ ಎ ಬಿ ಸಿ ಡಿ ಇ ಎಫ್ ಆರು ಜನ ಇದ್ದಾರೆ ಅದರೊಳಗೆ ಸಿ ಆರ್ ಸಹೋದರಿಯಪ್ಪ ಅಂದರೆ ಸಿ ಬಂದ್ಬಿಟ್ಟು ಎಫ್ನ ಸಹೋದರಿ ಸೊ ಸೇಮ್ ಜನ್ರೇಷನ್ ಇದೆ ಈ ಥರ ಮಾಡಿದ್ದೀನಿ ಆಮೇಲೆ ಬಿ ಯು ಇಯ ಪತಿಯ ಸಹೋದರ ಬಿ ಏನಿದ್ದೀರಲ್ಲ ಇವರು ಇ ಪತಿಯ ಸಹೋದರ ಸೊ ಹಾಗಾಗಿ ಬಿ ಎಲ್ಲಿ ಬರ್ತಾರಪ್ಪ ಅಂದರೆ ಬಿ ಇವ್ರ ಸಹೋದರನ ನಾವು ಎಕ್ಸ್ ಅಂತ ಅವರ ಪತಿ ಇವರ ಪತ್ನಿ ಯಾರಪ್ಪ ಅಂದರೆ ಇ ಸೊ ಬಿ ಏನಾಗ್ತಾರೆ ಇಲ್ಲಿ ಪಾಸಿಟಿವ್ ಆಗುತ್ತೆ ಯಾಕಂದರೆ ಸಹೋದರ ನೆಕ್ಸ್ಟ್ ಏನಂದರೆ ಡಿ ಯು ಎ ಯ ತಂದೆ ಡಿ ಏನಿದ್ದಾರಲ್ಲಪ್ಪ ಇವ್ರು ಯಾರು ತಂದೆ ಅಂದರೆ ಎ ಯ ತಂದೆ ಸೊ ಡಿ ಪಾಸಿಟಿವ್ ಆಯಿತು ನೆಕ್ಸ್ಟ್ ಏನಿದೆ ಅಂದರೆ ಎಫ್ ಆರ ಅಜ್ಜ ಸೊ ಎ ರ ಅಜ್ಜ ಯಾರಪ್ಪ ಅಂದರೆ ಎಫ್ ಮೇಲ್ಗಡೆ ಬರುತ್ತೆ ಡಿ ಯು ಎ ಯರ ತಂದೆ ಆಮೇಲೆ ಎಫ್ ಆರ್ ಅಜ್ಜ ಅಂದರೆ ಇದು ಈ ಕೆಳಗೆ ಬರುತ್ತೆ ಎಫ್ ಕೆಳಗೆ ಬರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಒಟ್ಟು ಇಬ್ಬರು ತಂದೆ ಮೂವರು ಸಹೋದರಿಯರು ಇದ್ದಾರೆ ಮತ್ತು ಒಬ್ಬರು ತಾಯಿಯರಿದ್ದಾರೆ ಇದ್ದಾರೆ ಇಷ್ಟಿದೆ ನೀವು ಪಜಲ್ನ ನೋಡಿರಿ ಒಂದು ಸಾರಿ ನೋಡ್ಕೊಂಬಿಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಲಿಂಕ್ ಸಿಗುತ್ತೆ ಏನಂದರೆ ಎಫ್ ಮತ್ತು ಸಿಗ್ ರಿಲೇಷನ್ ಇದೆ ಎಫ್ ಯಾರು ಸಹೋದರಿಯಪ್ಪ ಸಿ ಯರ ಸಹೋದರಿ ಸೊ ಇಲ್ಲಿ ಬಂತು ನೆಕ್ಸ್ಟ್ ಏನಿದೆ ಅಂದರೆ ನಿಮಗೆ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಖಾಲಿ ಇದೆ ಯಾವುದಪ್ಪ ಅಂದರೆ ಇದು ಈ ಪೊಸಿಷನ್ ನಿಮಗೆ ಖಾಲಿ ಇದೆ ಅದನ್ನು ನೀವು ಇಲ್ಲಿ ಫಿಲ್ ಮಾಡ್ಬೋದು ಯಾಕಂದರೆ ಬಿ ಯರ ಸಹೋದರರ ಪತ್ನಿ ಯಾರಪ್ಪ ಅಂದರೆ ಇ ಹಾಗಾಗಿ ಅದನ್ನು ಇಲ್ಲಿ ಹಾಕಿರಿ ಏನಾಗ್ತದೆ ಯರ ಪತ್ನಿ ಯಾರಾಗ್ತಾರೆ ಎ ಯರ ಪತ್ನಿ ಇ ಹಾಕ್ತಾರೆ ಅದೇ ಥರನಾಗಿ ಎರ ಸಹೋದರ ಯಾರಾಗ್ತಾರೆ ಬಿ ಆಗ್ತಾರೆ ಸೊ ಇಲ್ಲಿ ಬಿ ಮೇಲಾಯಿತು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಮೂವರು ಸಹೋದರರು ಒಬ್ಬರು ತಾಯಿ ಇದ್ದಾರೆ ಸೊ ಒಬ್ಬರು ತಾಯಿ ಬಂತು ಮೂವರು ಸಹೋದರರು ಬರಬೇಕಲ್ಲ ಇಲ್ಲಿ ಇಬ್ಬರು ಸಹೋದರರು ಇದ್ದಾರೆ ಇನ್ನೊಬ್ಬರು ಸಹೋದರರು ಇಲ್ಲಿ ಬರ್ತಾರೆ ಹಾಗಾದರೆ ಮೂರು ಸಹೋದರರು ಇಲ್ಲಿ ಹಾಕ್ತಾರೆ ಸೊ ಇದನ್ನೇ ನಾನು ಇನ್ನೊಂದು ಸಾರಿ ಡ್ರಾ ಮಾಡ್ತೀನಿ ನೋಡಿರಿ ಮೇಲ್ಗಡೆ ಡಿ ಬರುತ್ತೆ ಅಲ್ಲಿ ಕೆಳಗಡೆ ಎ ಬರುತ್ತೆ ಈ ಕಡೆ ಇ ಬರುತ್ತೆ ಇಲ್ಲಿ ಬಿ ಬರುತ್ತೆ ಇಲ್ಲಿ ಎಫ್ ಬರುತ್ತೆ ಮತ್ತೆ ಸಿ ಬರುತ್ತೆ ಸೊ ಈಗ ನೋಡ್ರಿ ಈಗ ನಿಮಗೆ ಮೂರು ಜನ ಸಹೋದರ ಸಿಗ್ತಾರೆ ಯಾಕಂದ್ರೆ ಇಲ್ಲಿಬ್ರು ಸಹೋದರರು ಇದ್ರೆ ಇಲ್ಲೊಬ್ರು ಸಹೋದರ ಬರ್ತಾರೆ ಹಾಗಾಗಿ ಮೂರು ಜನ ಸಹೋದರು ಒಬ್ಬರು ತಾಯಿ ಇದ್ದಾರೆ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಅವರ ತಾಯಿ ಯಾರು ಎಫ್ ಅವರ ತಾಯಿ ಯಾರಾಗ್ತಾರಪ್ಪ ಈ ಆಗ್ತಾರೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ನೋಡ್ರಿ ನೆಕ್ಸ್ಟ್ ಕ್ವಶನಲ್ಲಿ ಇಯರ ಪತಿ ಯಾರು ಸೊ ಇಯರ ಪತಿ ಯಾರು ಆಗ್ತಾರಪ್ಪ ಏ ಆಗ್ತಾರೆ ಹಾಗಾದರೆ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಎಷ್ಟು ಪುರುಷರಿದ್ದಾರೆ ಸೊ ಎಷ್ಟು ಜನ ಪುರುಷರಿದ್ದಾರೆ ನೋಡಿರಿ ಒಬ್ಬರು ಇಬ್ರು ಮೂವರು ನಾಲ್ಕು ಟೋಟಲ್ ಎಷ್ಟು ಜನ ಪುರುಷರಿದ್ದಾರೆ ನಾಲ್ಕು ಜನ ಪುರುಷರಿದ್ದಾರೆ ಅದೇ ಥರನಾಗಿ ನೆಕ್ಸ್ಟ್ ಕ್ವಶನಲ್ಲಿ ನೋಡ್ರಿ ಎಫ್ ಅವರು ಈಗೇ ಏನಾಗಬೇಕು ಸೊ ಇನ್ನೊಂದು ಸರಿ ಡಯಾಗ್ರಾಮ್ ರೀ ಡ್ರಾ ಮಾಡಿಬಿಡ್ತೀನಿ ಡಿ ಎ ಇ ಬಿ ಎಫ್ ಮತ್ತು ಸಿ ಇವರಿಬ್ಬರು ಫಿಮೇಲ್ ಉಳ್ದವ್ರಲ್ಲ ಮೇಲ್ ಸೊ ಇಲ್ಲಿಕ್ಕೆ ಏನು ಕೇಳಿದ್ದಾರೆ ಎಫ್ ಅವರು ಈಗ ಏನಾಗಬೇಕು ಈಗ ಏನಾಗ್ತಾರಪ್ಪ ಎಫ್ ಓರ್ ಅವರು ಅಂದರೆ ಮಗ ಆಗ್ತಾರೆ ಹಾಗಾದರೆ ಆಪ್ಷನ್ ನಂಬರ್ ಮೂರು ಆಗ್ತದೆ ಲಾಸ್ಟ್ ಕ್ವೆಶನ್ ಏನಿದೆ ನೋಡಿರಿ ಲಾಸ್ಟ್ ಕ್ವಶನ್ ಈ ಕೆಳಗಿನಲ್ಲಿ ಯಾವುದು ಸಹೋದರರ ಗುಂಪು ಯಾವುದಿದೆಯಪ್ಪ ಎ ಬಿ ಮತ್ತು ಎಫ್ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗ್ತದೆ ಸೊ ನೋಡಿರಿ ಬ್ಲಡ್ ರಿಲೇಷನ್ಸಲ್ಲೂ ನಿಮಗೆ ಪಜಲ್ಸ್ ಕೊಡ್ತಾರೆ ಪಜಲ್ಸ್ ಕೊಟ್ಬಿಟ್ಟು ಇದ್ರ ಮೇಲೆ ನಿಮಗೆ ಎರಡರಿಂದ ಮೂರು ಅಥವಾ ನಾಲ್ಕು ಕ್ವಶನ್ಸ್ ಕೇಳೇ ಕೇಳ್ತಾರೆ ಹಾಗಾಗಿ ನೀವು ಪಜಲ್ಸ್ನ ಪ್ರಾಕ್ಟೀಸ್ ಮಾಡ್ಕೊರಿ ಸೊ ಏನಂದರೆ ನೀವು ಪಜಲ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಕ್ವೆಶನ್ಸ್ ಬರುತ್ತೆ ಆಮೇಲೆ ಎಕ್ಸಾಮಿನೇಷನಲ್ಲಿ ತುಂಬ ಈಸಿಯಾಗಿ ಆನ್ಸರ್ಸ್ ಬರುತ್ತೆ ಸೊ ಮುಂದಿನ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು Thank you